ओम नमो श्री राघवेंद्र नमः यूट्यूब चानल गुरु राघवेंद्र आत्मीय सद्भक्तरिगू कूड नानु अत्यंत प्रीतिपूर्वकवागि स्वागतवन्न बयसुत्तेने। इवत्तु नानु निंतिरुवंत स्थळ बंदु सकलेशपुरद बळि इरुवंत मंजराबाद फोर्ट अत्यद्भुतवादंत ओंदु जाग। इल्लि निंतकोंडु नानु सकरायपट्टणद श्री 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 वेंकटाचल अवधूतर ओंदु वृत्तांतवन्न माडलिक्के होरटिद्देने। ಈ ವೃತ್ತಾಂತವನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಶ್ರೀ ಸದ್ಗುರುನಾಥ ಲೀಲಾಮೃತ ಎಂಬ ಒಂದು ದಿವ್ಯವಾದಂತಹ ಪುಸ್ತಕದಿಂದ. ಈ ಪುಸ್ತಕವನ್ನು ಬರೆದಂತಹ ಮಹನೀಯರ ಹೆಸರು ಶ್ರೀ ದತ್ತಾತ್ರೇಯ ಭಗವಾನ್, ಧನ್ಯವಾದಗಳು. ಶ್ರೀ ಸದ್ಗುರುನಾಥ ಲೀಲಾಮೃತ ಇಂದಿನ ಶೀರ್ಷಿಕೆ ಬಂದು ಅಪ್ಪ ಅಮ್ಮ ಇದ್ದಲ್ಲಿ ಮದುವೆ ಮಾಡು. ಸರಳ ವಿವಾಹದ ಹರಿಕಾರರಾಗಿದ್ದ ಗುರುನಾಥರು ಎಂದೂ ಆಡಂಬರವನ್ನು ಇಷ್ಟಪಡುತ್ತಿರಲಿಲ್ಲ. ಅದು ವಿವಾಹವಿರಲಿ ಪೂಜೆ ಪುನಸ್ಕಾರಗಳಿರಲಿ ತೋರಿಕೆಗೆ ಗುರುನಾಥರಲ್ಲಿ ಬೆಲೆ ಇರುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಮದುವೆ ಎಂಬುದು ಒಂದು ಸಾಂಸಾರಿಕ ವಿಷಯ, ಒಂದು ಕುಟುಂಬದ ವಿಷಯ. ಹಾಗಾಗಿ ಗುರುನಾಥರು ವರ ಪಂಚಕರಿದ್ದರೆ ಸಾಕೆಂಬುದನ್ನು ಅನೇಕ ಬಾರಿ ಶ್ರುತಪಡಿಸಿದ್ದರು. ಗುರುನಾಥರ ಮಾತನ್ನು ಕೇಳಿ ಮಾಡುವೆ ನಡೆಸಿದವರು ಅತ್ಯಂತ ಆನಂದವಾಗಿದ್ದಾರೆ. ಅಂಥವರಲ್ಲಿ ಒಬ್ಬರು ಗುರುನಾಥರ ಕೃಪಾ ಕಟಾಕ್ಷವಾದ ರೀತಿಯನ್ನಿಲ್ಲಿ ಹಂಚಿಕೊಂಡಿದ್ದಾರೆ. ನಮ್ಮ ಷಡ್ಕನ ಮಗಳ ಮದುವೆಗೆ ಸಿದ್ಧತೆ ನಡೆಸಿದ್ದರು. ಗಂಡಿನ ಕಡೆಯವರು ಗುರುನಾಥರ ಕಟ್ಟ ಅಭಿಮಾನಿಗಳು. ಹಾಗಾಗಿ ಮದುವೆಯನ್ನು ಮನೆಯಲ್ಲಿ ಸರಳವಾಗಿ ಮಾಡಿಕೊಡಿ, ಊಟ ತಿಂಡಿಗೆ ಏನಾದರೂ ವ್ಯವಸ್ಥೆ ಮಾಡಿ ಎಂದಿದ್ದರು. ಅದರಂತೆ ನಮ್ಮ ಷಡ್ಕನ ಮನೆಯಲ್ಲಿ ಮದುವೆ ಮಾಡಿ ಹಾಸನದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುವುದೆಂದು ಎಲ್ಲದಕ್ಕೂ ಅಡ್ವಾನ್ಸ್ ನೀಡಿ ಗುರುನಾಥರನ್ನು ಒಂದು ಮಾತು ಕೇಳಿ ಬರೋಣವೆಂದು ಹೋದಾಗ ಇವರ ಯೋಜನೆಗಳೆಲ್ಲ ತಲೆ ಕೆಳಗಾಗುತ್ತಿತ್ತು. ನಮ್ಮ ಷಡ್ಕನ ತಂದೆ ತಾಯಿ ವಯಸ್ಸಾದವರು, ಅವರು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಭದ್ರಾವತಿಯಲ್ಲಿ ಅವರು ಇದ್ದರು. ತಂದೆ ತಾಯಿಗಳೇ ಸರ್ವಸ್ವವಲ್ಲವೇ, ಮೊಮ್ಮಗಳ ಮದುವೆಯನ್ನು ನೋಡುವ ಆಸೆ ಆ ಹಿರಿಯರಿಗೆ ಇಲ್ಲದಿರುತ್ತದೆಯೇ? ಗುರುನಾಥರ ಬಳಿ ಹೋದಾಗ ಅವರು ಮದುವೆಯನ್ನು ನಿಮ್ಮ ಹಿರಿಯರು ಇರುವ ಜಾಗದಲ್ಲೇ ಮಾಡಿ, ನಿಮ್ಮಪ್ಪ ಎಲ್ಲಿದ್ದಾರೋ ಅಲ್ಲಿ ಮಾಡಿ ಎಂದು ಬಿಟ್ಟರು. ಆಗ ನಮ್ಮ ಷಡ್ಕನವರು, ಅವರು ಭದ್ರಾವತಿಯಲ್ಲಿದ್ದಾರೆ, ಅಲ್ಲಿ ಹೋಗಿ ಮಾಡುವುದು ಸ್ವಲ್ಪ ಎಂದಾಗ, ನಿಮ್ಮ ತಂದೆಯ ಜವಾಬ್ದಾರಿ ಬರೇ ನಿಮ್ಮಣ್ಣ ವಹಿಸಿಕೊಂಡರೆ ಸಾಕ, ನಿಮಗೂ ಅವರ ಜವಾಬ್ದಾರಿ ಇರುವುದಿಲ್ಲವಾ? ಅಲ್ಲಿ ಮಾಡುವುದಾದರೆ ಮಾಡಿ, ಇಲ್ಲವಾದರೆ ನಿಮಗೆ ತಿಳಿದಂತೆ ಮಾಡಿ ಎಂದು ಕಡಾಖಂಡಿತವಾಗಿ ನುಡಿದು ಬಿಟ್ಟರು. ಗುರುನಾಥರ ಬಳಿಯಿಂದ ಬಂದ ನಮ್ಮ ಷಡ್ಕ ನನ್ನ ಬಳಿ ಈ ವಿಚಾರ ತಿಳಿಸಿದಾಗ ನನಗೆ ಆಶ್ಚರ್ಯವಾಯಿತು. ಎಲ್ಲ ಸಿದ್ಧತೆ ಮಾಡಿಕೊಂಡಾಗಿದೆ, ಎಲ್ಲರಿಗೆ ತಿಳಿಸಿದ್ದಾಗಿದೆ, ಈಗ ಭದ್ರಾವತಿಗೆ ಶಿಫ್ಟ್ ಮಾಡಿ ಮದುವೆ ಮಾಡುವುದೇನು ಅಷ್ಟು ಸುಲಭನಾ? ನನಗಂತೂ ಏನೂ ತಿಳಿಯುತ್ತಿಲ್ಲ. ನಿಮ್ಮಿಷ್ಟ, ಗುರುವಾಜ್ಞೆಯನ್ನು ಮೀರುವವರು ಯಾರು? ಗುರುವಿನ ಇಚ್ಛೆ ಇದ್ದಾಗ ಅಸಾಧ್ಯವಾದದ್ದು ಏನಿರುತ್ತದೆ? ಮದುವೆಗೆ ಎರಡು ದಿನ ಮುಂಚೆ ಭದ್ರಾವತಿಗೆ ನಾನು ಹೋದಾಗ ಅಲ್ಲಿಯ ವಾತಾವರಣವನ್ನು ಕಂಡು ಆಶ್ಚರ್ಯವಾಯಿತು. ಪಕ್ಕದ ಖಾಲಿ ಇದ್ದ ಎರಡು ಮನೆಗಳನ್ನು ಸಂಪೂರ್ಣ ಇವರಿಗೆ ಬಿಟ್ಟುಕೊಟ್ಟಿದ್ದರು. ಛತ್ರಕ್ಕಿಂತ ಆರಾಮವಾಗಿ ಮದುವೆ ಮಾಡುವ ಎಲ್ಲ, ಒಂದಾಗಿ ಬೆರೆತು ಇರುವ ಎಲ್ಲ ಸಾಧ್ಯತೆಗಳು ಅಲ್ಲಿ ಕಂಡುಬಂತು. ಛತ್ರದಲ್ಲಿ ನಡೆದಂತೆಯೇ ಮದುವೆ ನಡೆಯಿತು. ವಧು ವರರನ್ನು ಸ್ವಾಗತಿಸಲು ತರೀಕೆರೆಯಲ್ಲಿಯೇ ಗುರುನಾಥರು ಬಂದು ನಿಂತಿದ್ದರು. ಹಾಲನ್ನು ನೀಡಿ ಗುರುನಾಥರು ಮಧುಮಕ್ಕಳನ್ನು ಆಶೀರ್ವದಿಸಿ ಕಳುಹಿಸಿದರು. ಅದ್ಧೂರಿಯ ಮದುವೆ ಹಿರಿಯರ ಎದುರಿಗೆ ಆಯಿತು. ಆ ವೃದ್ಧರು ಸಂಪೂರ್ಣ ಮನಸ್ಸಿನಿಂದ ಮೊಮ್ಮಕ್ಕಳ ಮದುವೆಯನ್ನು ನೋಡಿ ಆನಂದಿಸಿ ಹರ್ಷಿಸಿದರು. ಗುರುನಾಥರ ಮಾತಿನ ನಿರ್ಧಾರದ ಪ್ರಭಾವವಿದು. ಬಹುಶಃ ದೂರದೃಷ್ಟಿ ಇಲ್ಲದ ನಮ್ಮ ನಿರ್ಧಾರಕ್ಕೂ ದೂರದೃಷ್ಟಿಯ ಗುರುನಾಥರ ನಿರ್ಧಾರದಲ್ಲಿ ಎಷ್ಟು ವ್ಯತ್ಯಾಸವಿದೆ! ಏನೋ ತೊಂದರೆಯಾದರೆ ಎಂದು ಭ್ರಮೆಗೊಳಗಾಗುವ ನಾವು ಅವರ ಮಾತಿನಂತೆ ನಡೆದರೆ ಎಲ್ಲವೂ ಸುಸೂತ್ರವಾಗುತ್ತದೆ ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಹೀಗೆ ಗುರುನಾಥರ ನಿರಂತರ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆಸೆಗಳನ್ನೆಲ್ಲ ಬಿಡಿಸಿ ಹರಸುವ, ನೆರವೇರಿಸುವ ಕಾಮಧೇನುವೇ ಆಗಿದ್ದರು.
ಒಮ್ಮೆ ಒಂದು ಗುರು ಪೂರ್ಣಿಮೆಯ ದಿನ ನಾನು ನಮ್ಮ ಸ್ನೇಹಿತರು ಕುಂದಾಪುರದ ಬಳಿಯ ಆಸೆ ಬೇರು ಎಂಬಲ್ಲಿಗೆ ಹೊರಟಿದ್ದೆವು. ಗುರು ಪೂರ್ಣಿಮೆ ಎಂದಾಗ ಗುರು ನೆನಪಾಗದೆ ಇರುತ್ತಾನೆಯೇ? ಗುರುನಾಥರ ಮಹಾನತೆಯ ವರ್ಣನೆ ನಮ್ಮ ಸ್ನೇಹಿತರ ಎದುರು ಮಾಡುತ್ತಿದ್ದೆ. ಆಗೆಲ್ಲ ಗುರುನಾಥರು ನನ್ನ ಮುಂದೆಯೇ ಇದ್ದಾರೇನೋ ಅನಿಸುತ್ತಿತ್ತು. ನಮ್ಮ ಕಾರು ಚಿಕ್ಕಮಗಳೂರು ದಾಟಿ ಜೋಡಿಕಲ್ ಬಳಿ ಬಂದಾಗ ಅಲ್ಲಿ ಅಚಾನಕ್ಕಾಗಿ ಗುರುನಾಥರ ದರ್ಶನವಾಯಿತು. ಗುರು ಪೂರ್ಣಿಮೆಗೆ ಗುರುವಿನ ಬಳಿ ಹೋಗಬೇಕಾಗಿದ್ದವರು ನಾವು, ಆದರೆ ಗುರುನಾಥರೇ ನನಗೆ ಮತ್ತು ಗುರು ಚರಿತ್ರೆ ಕೇಳದ ನಮ್ಮ ಮಿತ್ರರಿಗೂ ದರ್ಶನವಿತ್ತು ಹರಸಿದ್ದರು. ನಮ್ಮ ಮುಖ ನೋಡಿ ದೂರದ ಪ್ರಯಾಣ ಹೋಗಿ ಬಾ, ಒಳ್ಳೆಯದಾಗುತ್ತದೆ ಎಂದಿದ್ದರು. ಇನ್ನೊಮ್ಮೆ ನನ್ನ ಮಗನ ವಿಚಾರದಲ್ಲಿ ಒಂದು ಸಮಸ್ಯೆ ಇತ್ತು. ಇದು ಸಹಜವೇ, ಆದರೆ ಎಲ್ಲವನ್ನು ಗುರುನಾಥರ ಬಳಿ ತೋಡಿಕೊಂಡರೆ ಅದೇನೋ ಮನಸ್ಸಿಗೆ ನೆಮ್ಮದಿ. ಗುರುವಿನ ಬಳಿ ಮುಚ್ಚಿಡುವುದೇನಿದೆ? ಆಗ ಗುರುನಾಥರು ಒಂದು ಉಡುದಾರ ತೆಗೆದುಕೊಂಡು ಹೋಗಿ ತೆಂಗಿನ ಮರಕ್ಕೆ ಕಟ್ಟು, ಒಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆದುಕೊಂಡು ಹೋಗಿ ಹಂಚು ಎಂದರು. ವಿಚಿತ್ರವಾಗಿ ಸಮಸ್ಯೆ ಬಗೆಹರಿಯಿತು. ಗುರುನಾಥರು ಅನೇಕ ಸಾರಿ ಅವರ ಬಳಿ ಹೋದಾಗ ಸಿಟ್ಟಾಗಿ ಬೈದಿದ್ದಿದೆ, ಆದರೆ ಮರುಗಳಿಗೆಯಲ್ಲೇ ಮನದಲ್ಲಿ ತಪ್ಪನ್ನು ಒಪ್ಪಿಕೊಂಡಾಗ ಪ್ರೀತಿಯ ಧಾರೆ ಎರೆದು ಸಲಹಿದ್ದಾರೆ. ಗುರುನಾಥರು ಯಾವ ರೀತಿ ಆಶೀರ್ವಾದ ಮಾಡುತ್ತಾರೆ ಎನ್ನುವುದನ್ನು ಅರಿಯುವುದೇ ಕಷ್ಟ ಎನ್ನುತ್ತಾರೆ ಹಾಸನದ ದತ್ತಾತ್ರಿಯವರು. ಆದರೆ ಹರಮುನಿದರೆ ಗುರು ಕಾಯುವನು, ಗುರುಮುನಿದರೆ ಕಾಯುವವರ್ಯಾರು ಎಂಬ ಮಾತನ್ನು ನಿರಂತರ ನೆನಪಿಟ್ಟುಕೊಂಡು ಗುರು ಸೇವೆಯಲ್ಲಿ ನಿರತರಾದರೆ 10 ತಾಯಿಂದರ ಪ್ರೀತಿ ಸಂರಕ್ಷಣೆ ಮಮತೆಯನ್ನು ಪಡೆವ ಭಾಗ್ಯವಂತರು ಗುರು ಸೇವಕರಾಗಿರುತ್ತಾರೆ ಎಂಬುದು 100 ಸತ್ಯ. ಅಂತಹ ಮಮತಾಮಯಿ ಗುರುನಾಥರ ಶ್ರೀರಕ್ಷೆ ಎಲ್ಲರ ಮೇಲೆ ಇರಲಿ. ಸ್ವಾತ್ಮ ರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ.